ನಾಳೆಯಿಂದ ರಾಜ್ಯದ್ಯಂತ ಸಿಇಟಿ ಪರೀಕ್ಷೆ ಶುರುವಾಗ್ತಾ ಇದೆ ಯಾವುದೇ ಗೊಂದಲಗಳು ನಡೆಯದಂತೆ ಸಿಇಟಿ ಪರೀಕ್ಷೆಯನ್ನು ಸುಸೂತ್ರವಾಗಿ ನಡೆಸಲು ಕೆಇಎಸ್ ಸಿದ್ಧತೆ ಮಾಡಿಕೊಂಡಿದೆ ಈ ಬಾರಿ 260,000 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರಿತಾ ಇದ್ದು ಬೆಂಗಳೂರಿನಲ್ಲಿ ಯಾವುದೇ ರೀತಿಯಾದ ತೊಂದರೆ ಆಗದಂತೆ ಜೊತೆಗೆ ಅವತ್ತೇ ಪದಗ್ರಹಣ ಇರುವಂತ ಹಿನ್ನೆಲೆಯಲ್ಲಿ ತೊಂದರೆ ಆಗದಂತೆ ಈಗ ಎಲ್ಲಾ ರೀತಿಯಾದ ಸಿದ್ಧತೆಯನ್ನು ಮಾಡಿಕೊಂಡಿದೆ 2 ಲಕ್ಷ ವಿದ್ಯಾರ್ಥಿಗಳಿಗೆ ನಾಳೆ ನಾಡಿದ್ದು ಸಿಇಟಿ ಪರೀಕ್ಷೆ ಸಿಇಟಿ ಪರೀಕ್ಷೆ ದಿನವೇ ಪ್ರಮಾಣವಚನ ವಿದ್ಯಾರ್ಥಿಗಳಿಗೆ ಟೆನ್ಷನ್ ಸ್ಟೂಡೆಂಟ್ಸ್ ಗೆ ತೊಂದರೆ ಆಗದಂತೆ ಕೆಇಎ ನಿಂದ ವ್ಯವಸ್ಥೆ ಇಂಜಿನಿಯರಿಂಗ್ ಸೇರಿದಂತೆ ವಿವಿಧ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕೆ ನಾಳೆಯಿಂದ ಸಿಇಟಿ ಪರೀಕ್ಷೆ ನಡೆಯಲಿದ್ದು ಕೆಇಎ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ ರಾಜ್ಯಾದ್ಯಂತ 592 ಕೇಂದ್ರಗಳಲ್ಲಿ ಪರೀಕ್ಷೆಯನ್ನ ನಡೆಸೋದಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ ಒಟ್ಟು 260,000 ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆಯೋದಕ್ಕೆ ನೋಂದಣಿ ಮಾಡಿಕೊಂಡಿದ್ದಾರೆ ಇನ್ನು ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ನಕಲು ತಡೆಯೋದಕ್ಕೆ ಪರೀಕ್ಷಾ ಮಂಡಳಿ ಎಚ್ಚರಿಕೆಯನ್ನ ವಹಿಸಿದ್ದು ಅಲ್ಲದೆ ಪ್ರತಿ ಪರೀಕ್ಷಾ ಕೇಂದ್ರಕ್ಕೆ 3 ಜನರ ವಿಚಕ್ಷಣದಳವನ್ನ ನೇಮಿಸಲಾಗಿದೆ ಇದರ ಜೊತೆಗೆ ಜಿಲ್ಲಾ ಅಧಿಕಾರಿಗಳ ನೇತೃತ್ವದಲ್ಲಿ ತಂಡವನ್ನ ರಚಿಸಲಾಗಿದ್ದು ಪ್ರಾಂಶುಪಾಲರನ್ನ ಪ್ರತಿ ಪರೀಕ್ಷಾ ಕೇಂದ್ರಗಳಿಗೆ ನಿಯೋಜನೆ ಮಾಡಲಾಗಿದೆ ಅಲ್ಲದೆ ಈಗಾಗಲೇ ಪ್ರತಿ ಜಿಲ್ಲೆಗಳಿಗೂ ಪ್ರಶ್ನೆ ಪತ್ರಿಕೆಗಳನ್ನ ರವಾನಿಸಲಾಗಿದೆ ನಾಳೆ ಜೀವಶಾಸ್ತ್ರ ಮತ್ತು ಗಣಿತ ವಿಷಯ ಹಾಗೂ ನಾಡಿದ್ದು ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರ ವಿಷಯಗಳ ಪರೀಕ್ಷೆ ನಡೆಯಲಿದೆ ಸಿ ನಾಳೆ 2.6 ಲಕ್ಷ ಹುಡುಗರಿಗೆ ಎಕ್ಸಾಮ್ಸ್ ತಗೊಳ್ತಾ ಇದ್ದಾರೆ 2.6 ಲಕ್ಷ ಆಲ್ ಓವರ್ ದ ಸ್ಟೇಟ್ ಅದರಲ್ಲಿ ಸುಮಾರು 60,000 ಹುಡುಗರು ಬೆಂಗಳೂರಿನಲ್ಲೇ ತಗೊಳ್ತಾರೆ 122 ಸೆಂಟರ್ ಬೆಂಗಳೂರಿನಲ್ಲಿದೆ ಟೋಟಲ್ ಸ್ಟೇಟ್ ಸೆಂಟರ್ಸ್ 592 ಸುಮಾರು 23,000 ಜನ ಪರೀಕ್ಷಾ ಸಿಬ್ಬಂದಿ ಈ ಎಕ್ಸಾಮ್ ವರ್ಕ್ ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಸೋ ನಾಳೆ ಅಂತ ಇಶ್ಯೂಸ್ ಏನು ಆಗಲ್ಲ ಅಂತ ನಾವು ಅನ್ಕೊಂಡಿದೀವಿ ಯಾಕೆಂದ್ರೆ ಟ್ರಾಫಿಕ್ ಪೊಲೀಸ್ ಅವರ ಜೊತೆ ನಾನು ಮಾತಾಡಿ ಆಗಿದೆ ಕಂಠೀರವ ಸ್ಟೇಡಿಯಂ ಎದುರುಗಡೆ ಇರೋದು ಸೆಂಟ್ ಜೋಸೆಫ್ ಕಾಲೇಜ್ ಮಾತ್ರ ಅಲ್ಲಿ ಪರೀಕ್ಷೆ ಬರೀತಿರೋರು 564 ಹುಡುಗರು ಅಷ್ಟು ಜನ ಹುಡುಗರಿಗೂ ನಾವು ನಮ್ಮ ಆಫೀಸ್ ಇಂದ ಕಾಲ್ ಸೆಂಟರ್ ಮೂಲಕ ಕಾಲ್ ಮಾಡಿಸಿ ಹೇಳ್ತಿದೀವಿ ಇನ್ನು ಸಿಎಂ ಸಿದ್ದರಾಮಯ್ಯ ನಾಳೆ ಪ್ರಮಾಣವಚನ ಹಿನ್ನೆಲೆ ಕಂಠೀರವ ಕ್ರೀಡಾಂಗಣ ಸುತ್ತಮುತ್ತ ಸಂಚಾರ ದಟ್ಟಣೆ ಹೆಚ್ಚಾಗಿರುತ್ತೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗದಂತೆ ಕೆಇಎ ಸಂಪೂರ್ಣ ವ್ಯವಸ್ಥೆಯನ್ನ ಮಾಡಿಕೊಂಡಿದೆ ಕ್ರೀಡಾಂಗಣ ಸುತ್ತಮುತ್ತ 20 ಪರೀಕ್ಷಾ ಕೇಂದ್ರಗಳಲ್ಲಿ 3,000 ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾ ಇದ್ದು ಹಾಲ್ ಟಿಕೆಟ್ ತೋರಿಸಿದ್ರೆ ವಿದ್ಯಾರ್ಥಿ ಪೋಷಕರಿಗೆ ಪರೀಕ್ಷಾ ಕೇಂದ್ರಕ್ಕೆ ಹೋಗೋದಕ್ಕೆ ಪೊಲೀಸರು ಸಹಾಯ ಮಾಡುವಂತೆ ಸಂಚಾರಿ ಪೊಲೀಸರಿಗೆ ಕೆಇಎ ಮನವಿಯನ್ನ ಮಾಡಿಕೊಂಡಿದೆ ಇನ್ನು ಕ್ರೀಡಾಂಗಣದ ಮುಂದಿರುವಂತಹ ಸೇಂಟ್ ಜೋಸೆಫ್ ಕಾಲೇಜ್ನಲ್ಲಿ 564 ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾ ಇದ್ದು ಅವರಿಗೆ ಟಿಫಿನ್ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದ್ದು ಸಾಧ್ಯವಾದಷ್ಟು ಬೇಗ ಪರೀಕ್ಷಾ ಕೇಂದ್ರಗಳಿಗೆ ವಿದ್ಯಾರ್ಥಿಗಳು ಹಾಜರಾಗುವಂತೆ ಕೆಇಎ ನಿರ್ದೇಶಕಿ ರಮ್ಯಾ ಮನವಿಯನ್ನ ಮಾಡಿದ್ದಾರೆ ಎರಡು ಸೆಷನ್ನಲ್ಲಿ ಪರೀಕ್ಷೆ ನಡೆಯುತ್ತೆ ಅಂದರೆ ಬೆಳಿಗ್ಗೆ ಬಯಾಲಜಿ ಮಧ್ಯಾಹ್ನ ಮ್ಯಾಥಮೆಟಿಕ್ಸ್ ಕೆಲವು ಮಕ್ಕಳು ಏನಂದರೆ ನಾವು ಬಯಾಲಜಿ ಬರೆಯಲ್ಲ ಮ್ಯಾಥಮೆಟಿಕ್ಸ್ಗೆ ಮಾತ್ರ ಬರ್ತೀವಿ ಆ ಥರ ಡೆಸಿಷನ್ ಅವರು ಸ್ವಲ್ಪ ಜನ ಇರ್ತಾರೆ ಪಿ ಸಿ ಎಂ ಮಾತ್ರ ಬರೆಯುವಂಥವ್ರು ಸೊ ಅಂತ ಎಲ್ಲ ಹುಡುಗರಿಗೂ ಏನು ಹೇಳಿದ್ದೀವಿ ಅಂದರೆ ಪ್ಲೀಸ್ ಕಮ್ ಟು ಅಸ್ ಅರ್ಲಿ ಟು ದ ಎಕ್ಸಾಮ್ ಸೆಂಟರ್ ಅಂತ ಈಗ 10:30 ಪರೀಕ್ಷೆ ಅಂದರೆ ಅದ್ರ ಜೊತೆಗೆ ನಮ್ಮ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ಸ್ ಎಲ್ಲ ಟೈಮಲ್ಲೂ ಹಾಗೆ ಇರುತ್ತೆ ಸಿ ಇ ಟಿಗೆ 2 ಗಂಟೆ ಮೊದಲೇ ಬರಬೇಕು ಅಂತ ಯಾಕೆಂದರೆ ಅವ್ರ ರಿಜಿಸ್ಟರ್ ನಂಬರ್ ಎಲ್ಲಿದೆ ಆ ಕ್ಲಾಸ್ ರೂಮ್ ಎಲ್ಲಿದೆ ನೋಡ್ಕೊಳ್ಬೇಕಾಗುತ್ತೆ ಸೆಂಟರ್ ಅಡ್ರೆಸ್ ಎಲ್ಲ ಕರೆಕ್ಟ್ ಇದೆಯಾ ಅಕಸ್ಮಾತ್ ಕೆಲವು ಸತಿ ಸೆಂಟ್ ಜೋಸೆಫ್ ಕಾಲೇಜು 3 ಕಾಲೇಜಸ್ ಇರುತ್ತೆ ಸರಿಯಾಗಿ ನೋಡ್ಕೊಳ್ದೆ ಅದು ಬೇರೆ ಬೇರೆ ಕಡೆಗೂ ಹೋಗಿರ್ತಾರೆ ಇದು ಬೇರೆ ಬೇರೆ ಸೆಂಟರ್ಸ್ಗೂ ಕೂಡ ಅನ್ವಯಿಸುತ್ತೆ ಜೊತೆಗೆ ಓ ಎಮ್ ಆರ್ ಶೀಟ್ಗೆ ಸ್ವಲ್ಪ ಬೇಸಿಕ್ ಫಿಲ್ಲಿಂಗ್ ಅಪ್ ಎಲ್ಲ 10:30 ಮೊದಲೇ ಆಗುತ್ತೆ 10 ಗಂಟೆಯಿಂದನೇ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ನಾವು ಎಲ್ಲ ಮಕ್ಕಳಿಗೂ ಸಿ ಇ ಟಿ ಪರೀಕ್ಷೆಗೆ ಏನು ಹೇಳ್ತೀವಿ ಅಂದರೆ ಪ್ರತಿ ಸತಿನೂ 2 hours ಅರ್ಲಿ ಬನ್ನಿ ಅಂತ ಒಟ್ಟಿನಲ್ಲಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ತೊಂದರೆ ಆಗದಂತೆ ಇಲಾಖೆ ನಿರ್ಧಾರವನ್ನ ತೆಗೆದುಕೊಂಡಿದ್ದು ನಾಳೆ ನಡೆಯುವಂತಹ ಸಿಇಟಿ ಪರೀಕ್ಷೆ ಟ್ರಾಫಿಕ್ ಸೇರಿದಂತೆ ಯಾವುದೇ ಗೊಂದಲವಿಲ್ಲದೆ ನಡೆಯಲಿ ಎಂಬುದೇ ಜೀ ಕನ್ನಡ ನ್ಯೂಸ್ ಆಶಯವಾಗಿದ್ದು ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್ ಭವ್ಯ ಸುನಿಲ್ ಜೀ ಕನ್ನಡ ನ್ಯೂಸ್ ಬೆಂಗಳೂರು ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ